ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 59ನೆಯ ಪದ್ಯದ ಬಳಿಕದ ಒಂದು ವಚನ. ಅದು ಹೀಗಿದೆ: ಆಗಿ ಹೋಗಿ ಕಣ್ಣನ ಮಗಂ ನೋಡಿದಳೆ, ಕಣ್ಣ ನಾಡದನ ಸಿಗ್ಗಾದ ಮಗಂ ಕಂಡು. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಆಗಿ ಹೋಗಿ ಕರ್ಣನ ಮಗಂ ನೋಡಿದೊಡೆ, ಕರ್ಣಂ ಆಡದನ ಸಿಗ್ಗಾದ ಮಗಂ ನೋಡಿ. ಹೀಗೆ ದುರ್ಯೋಧನ ನಾಚಿಕೆಗೊಳ್ಳಲು ಗೊಂಡು ಆಗಿ ಹೋಗಿ ಕರ್ಣನ ಮಗಂ ನೋಡಿದೊಡೆ, ಕರ್ಣ ಸ್ನೇಹಿತನಾದ್ರಿಂದ ಸಹಜವಾಗಿಯೇ ಕರ್ಣನ ಮುಖವನ್ನು ನೋಡ್ತಾನೆ ಅಂದರೆ ನೀನು ಹೋಗು ಎನ್ನುವಾಗಿ ನೋಡ್ತಾನೆ. ಆಗ ಕರ್ಣಂ ಆಡದನ ಸಿಗ್ಗಾದ ಮಗಂ ಕಂಡು, ಕರ್ಣನು ತನ್ನ ಒಡೆಯನ ನಾಚಿಕೆಗೊಂಡಿರುವಂಥ ಮುಖವನ್ನು ಕಂಡು ಏನು ಮಾಡ್ದ ಎನ್ನುವುದನ್ನು 60ನೇ ಪದ್ಯದಲ್ಲಿ ಪಂಪ ಹೇಳ್ತಾನೆ.